ಟೀಸರ್ ಶೂಟ್ ಮಾಡೋಕ್ಕಿಂತ ಮುಂಚೆ ನಿಧಿ, ನಾವು ಇಬ್ರು ಮೇನ್ ಸ್ಟ್ರೀಮ್ ಅವ್ರಿಗೆ ಹಾಕೊಳ್ಳೋದು ಹೆಂಗ್ ತಮ್ಮ, ಆಕ್ಟರ್ಸ್ಗಳು ನಮ್ಮ ಮೂವಿದಾಗ ಕೆಲಸ ಮಾಡ್ತಾರ ಹೆಂಗ ಅಲ್ಲತನ. ಇವರು ನಿಧಿ ಅವ್ರು ಆಲ್ರೆಡಿ ಏನು ಮಾಡಿದರು, ದೀಕ್ಷಿತ್ ಸರಿಗೆ ಹೋಗಿ ಸ್ಕ್ರಿಪ್ಟ್ ನ್ಯಾರೇಷನ್ ಮಾಡಿದರು. ಸರಿಗೆ ಭಾಳ ಪಸಂದ ಆಗಿತ್ತು ಸ್ಕ್ರಿಪ್ಟ್. ಅದಾಗದಕ್ಕೆ ಸರ್ ಒಳಗೆ ಆನ್ಬೋರ್ಡ್ ಆದರು. ಅದಾದ್ಮೇಲೆ ನಿಧಿನ ಹೋಗಿ ಚೈತ್ರ ಮ್ಯಾಮ್ ಆಫೀಸ್ ಮನೆ ಹತ್ರ ಒಂದು ಸಿ ಸಿ ಡಿ ಇದೆ, ಅಲ್ಲಿ ಹೋಗಿ ನಿಧಿಯವ್ರು ನ್ಯಾರೇಷನ್ ಕೊಟ್ಟರು. ಅದು ಇನ್ನೂ ಅದು ಹೆಂಗೆ ಅನ್ನಿಸ್ತು ಅಂದ್ರೆ ನಿನ್ನ ಆದಂಗೆ ಅನ್ನಿಸ್ತು ಚೈತ್ರ ಮ್ಯಾಮಿಗೆ ಭೇಟಿಯಾಗಿದ್ದು. ಆ್ಯಂಡ್ ಸೇಮ್ ಡೇ ಅದು ನ್ಯಾರೇಷನ್ ಕೊಟ್ಟಿದ್ದ ಸೇಮ್ ಡೇನೇ ನಿಧಿಯವರಿಗೆ ಚೈತ್ರ ಮ್ಯಾಮ್ ಕಾಲ್ ಮಾಡಿ ಹೇಳ್ತಾರೆ, ನಿಧಿ ಐ ಮೀನ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಗೋಪಿ ಸರಿಗೆ ಅನ್ಬೌಂಡ್ ಮಾಡ್ಕೊಂಡ್ವಿ, ಕಿರಣ್ ನಾಯಕ್ ಸರ್ಗೆ. ಮತ್ತದಾದಮೇಲೆ ನಮ್ಮ ರಂಗಭೂಮಿ ಗುರುಗಳು ಸುರೇಶ್ ಅಂಗಡಿ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಮೊದಲನೇ ಪ್ರಾಜೆಕ್ಟು ಇನ್ನೊಂದು ಮಾಡಬೇಕಿತ್ತು ಆ್ಯಕ್ಚುಲಿ, ಅದರಲ್ಲಿ ಮಂದಾರ ಅವರು ಆ್ಯಕ್ಟ್ ಮಾಡಿದರು. ಆ್ಯಂಡ್ ಅದು ನನಗೆ ನನ್ನ ಡೆಪ್ತ್ ಇತ್ತು ಅಂತ ಅಲ್ಲ, ಆ ಮೂವಿನಲ್ಲಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಐ ಹ್ಯಾವ್ ನಾಟ್ ಪೇಡ್ ಎ ಸಿಂಗಲ್ ಪೆನ್ನಿ ಟು ಹರ್. ಅಲ್ಲಿ ನನಗೆ ಅದು ನನಗೆ ತೀರಿಸೋದಿತ್ತು. ಸೊ ಆ ಟೈಮಲ್ಲಿ ನಮ್ಮ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು, ಮಂದಾರ ಅವರಿಗೆ ನಮ್ಮ ಮೂವಿನಲ್ಲಿ ಪಾತ್ರ ಇದ್ದರೆ ಕೊಡಿ. ಆ್ಯಂಡ್ ಅವರು ನಿಧಿಯವ್ರು ಬರೆದಿರ್ತಕ್ಕಂಗೆ ಅವ್ರಿಗೂ ರೋಲ್ ಇತ್ತು, ಮಂದಾರ ಮ್ಯಾಮ್ ಅವರು ಆನ್ಬೋರ್ಡ್ ಆದರು. ಈ ಥರ ಎಲ್ಲ ಆ್ಯಕ್ಟರ್ಸ್ಗಳು ಆನ್ಬೋರ್ಡ್ ಆದರು. ಆ್ಯಂಡ್ ನಿಧಿನ ಮತ್ತೆ ಡಿಸ್ಕಸ್ ಮಾಡುತ್ತೆ, ತಮ್ಮ ಇವರಿಗೆ ರೊಕ್ಕ ಜಮಾಸೋದು ಹೆಂಗೆ, ತಮ್ಮ ಇವ್ರಿಗೆ ಹೆಂಗೆ ರೊಕ್ಕ ಕೊಡೋದು, ಪಿಕ್ಚರಲ್ಲೇ ಇಷ್ಟು ಬಜೆಟ್ನಾಗ ಮಾಡಬೇಕಲ್ಲತ್ತಿದ್ದೆವು, ರೊಕ್ಕ ಹೆಂಗೆ ಸೇರಿಸೋದು ಅಂತ. ಅದಾದಮೇಲೆ ದೀಕ್ಷಿತ್ ಸರು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಒಂದಿಷ್ಟು ಹಾರ್ಡ್ ಕ್ಯಾಶ್ ತೊಗೊಂಡು ಒಂದಿಷ್ಟು ಶೇರ್ ಥರ ಆ ಥರ ಸರು ನಾವು ಇದು ಮಾಡ್ಕೊಂಡು ಸರ್ ಅಂದ್ಬಿಟ್ಟು ಆದರು. ಆ್ಯಂಡ್ ಹೀ ಮೆಂಟಲಿ ಸಪೋರ್ಟೆಡ್ ಮೀ. ಆ್ಯಂಡ್ ಅವ್ರು ಹಾರ್ಡ್ ಕ್ಯಾಶ್ ಅಲ್ಲ, ಬ್ಯಾಂಕ್ ಟ್ರಾನ್ಸಾಕ್ಷನ್, ಯಾ ಬ್ಯಾಂಕಿಗೆ ಮಾಡಿದ್ರು ಟ್ರಾನ್ಸಾಕ್ಷನ್ನು. ಸೊ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಒನ್ ಟು ಒನ್ ಭೇಟಿ ಮಾಡಿಸ್ರು ನಮ್ಮ ಡೈರೆಕ್ಟ್ರು. ಅಂದರೆ ಮೂವಿ ನಾನು ಅಷ್ಟು ಈಸಿಯಾಗಿ ನಾನು ಸ್ಟಾರ್ಟ್ ಮಾಡೋ ಮನುಷ್ಯ ಅಲ್ಲ. ಅಂದರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿರಬೇಕಿತ್ತು. ಸೊ ಎಲ್ಲಕ್ಕಿಂತ ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದರು. ಅದರಲ್ಲಿ ಎಸ್ಪೆಷಲಿ ನಮ್ಮ ಭರತ್ ಆಗಿರಲಿ, ಜೀವನ್ ಆಗಿರಲಿ, ತೇಜಸ್ ಆಗಿರಲಿ, ನಮ್ಮ ಕೇಶವ್ ಆಗಿರಲಿ, ವೀರೇಶ್ ಆಗಿರಲಿ, ನಾಗ, ಬಾಲಾಜಿ ಮತ್ತು ಮನೋಜ, ಎವ್ರಿಬಡಿ ಕೇಮ್. ಅಂದರೆ ಅವರು ಅಷ್ಟು ಮಂದಿ ಜೊತೆ ಒನ್ ಟು ಒನ್ ಮಾತಾಡಿದೆ. ಅಂದರೆ ಅವ್ರಿಗೆಲ್ಲರಿಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ ಪರಿಚಯ ಇದ್ದಿದ್ದಾರೆ, ನನಗೆ ನಮ್ಮ ಕೇಶವ, ಭರತ ಮತ್ತು ಸಂಜೀವ, ಉಳಿದವ್ರಿನ್ನೂ ಪರಿಚಯ ಇರಲಿಲ್ಲ. ಬಟ್ ಅದು ಆ ಪರಿಚಯ ಹೆಂಗಾಕೋ ಅಂತ ಹೋಯ್ತು ಅಂದರೆ ಹಂಗೆ ಮೂವಿ ಮಾಡ್ಕೋತ ಹೋದಾಗ ಹೊಸ ಮಂದಿ ನನ್ನ ತಮ್ಮದರ ಥರ ಆದರು ಹೊಸ ಮಂದಿ. ಇಟ್ ಈಸ್ ನಾಟ್ ಲೈಕ್ ಇದೊಂದು ಪ್ರೊಡಕ್ಷನ್ ಇದೆ, ಪ್ರೊಡಕ್ಷನಿಗೆ ಕೆಲಸ ಮಾಡತ್ತೆ ಅಂತ ಅವ್ರೆಂದೋ ಅಂದ್ಕೊಂಡಿಲ್ಲ, ಅಥವಾ ಇದೇ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಬೇಕು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹಂಗೆ ಯಾರೂ ಮಾಡಿಲ್ಲ. ದೇ ವರ್ಕ್ಡ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್, ಅಕ್ರಾಸ್ ಎವ್ರಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನನ್ನ ಪರ್ಸ್ನಲಿ ಐ ವಾಂಟ್ ಟು ಥ್ಯಾಂಕ್ ಹೋಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಶೂಟಿಂಗೆಲ್ಲ ಏನು ನಾವು ಅಂದ್ಕೊಂಡಿದ್ದ ಥರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಂದಿಷ್ಟು ಪ್ಯಾಚ್ ವರ್ಕ್ ಇತ್ತು, ಅದು ಪ್ಯಾಚ್ ವರ್ಕ್ ಮುಗಿಸ್ಕೊಂಡ್ವಿ. ನಮ್ಮ ಏನು ಎಡಿಟಿಂಗ್ ಟೇಬಲ್ಗೆ ಹೋಗೋ ತನಕ ನಮ್ಮದು ಮ್ಯೂಸಿಕ್ಕು ಈ ಸ್ಕೇಲ್ಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಂದರೆ ಒಂದು ಲೆವೆಲ್ ನಾರ್ಮಲ್ ಮ್ಯೂಸಿಕ್ ಮಾಡ್ತೀವಿ, ಮ್ಯೂಸಿಕ್ಗೆ ಒಂದಿಷ್ಟು ಬಜೆಟ್ ಇಟ್ಕೊಂಡಿದ್ದೆ. ಬಟ್ ಟುಡೇ ಐ ವಾಂಟ್ ಟು ಸೇ ನಾವು ಶೂಟಿಂಗಿಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಮ್ಯೂಸಿಕ್ಗೂ ಅಷ್ಟೇ ದುಡ್ಡು ಖರ್ಚು ಮಾಡಿದ್ದೀವಿ ನಾವು. ಎಲ್ಲ ಲೈವ್ ರೆಕಾರ್ಡಿಂಗ್ ಆಗಿದೆ, ಸ್ಟ್ರಿಂಗ್ಸ್ ಲೈವ್ ಮಾಡಿದ್ದೀವಿ, ಎಥ್ನಿಕ್ ಇನ್ಸ್ಟ್ರೂಮೆಂಟ್ ಲೈವ್ ಮಾಡಿದ್ದೀವಿ, ಮತ್ತು ಪರ್ಕಷನ್ ಇನ್ಸ್ಟ್ರೂಮೆಂಟ್ ಲೈವ್ ಮಾಡಿದ್ದೀವಿ. ಎಲ್ಲ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಏನು ಬೇಕು ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಏನು ಬೆಸ್ಟ್ ಬೇಕು ಅದು ನಮ್ಮ ಅಂದರೆ ಪ್ರೊಡಕ್ಷನಿಂದ ನಾವು ಬೆಸ್ಟ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಲಿರಿಸಿಸ್ಟು ಮೇನ್ ಸ್ಟ್ರೀಮಲ್ಲಿರೋ ಅಂದರೆ ಹುಟ್ಟಿಂದ ಜಯಂತ್ ಕೈಕಿಣಿ ಸರ್ದು ಅದು ಕಣ್ಣು ತೆರೆದು ಕಾಣುವ ಕನಸೇ ಜೀವನ, ಆ ಲೈನ್ ಅದು ನೋಡಿದಾಗಿಂದ ಆಮೇಲೆ ನಮ್ಮ ಈ ಮನುಷ್ಯನ ಜೊತೆ ನಮಗೆ ಏನಾರ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗ್ತದ, ಅಥವಾ ಅವ್ರಿಗೆ ಡೈರೆಕ್ಟಾಗಿ ಭೇಟಿ ಆಗಲಿಕ್ಕೆ ಚಾನ್ಸ್ ಸಿಗ್ತದ
ಹಂಗ ಅನ್ಕೊಂಡಿದ್ದ ವ್ಯಕ್ತಿಗಳನ್ನು ಅಂಡ್ ಹಿ ಟ್ರೀಟೆಡ್ ಲೈಕ್ ಹಿಸ್ ಓನ್ಸ್ ಅಂತಾರ. ನಾವು ನಿಧಿ ಅವ್ರಿಗೆ ಹಿಂಗ್ ಮೂವಿ ಬಗ್ಗೆ ಈ ತರ ಸಿಚುವೇಶನ್ ಇದೆ ಸರ್ ಅಂದ್ರೆ, ಮೇ ಬಿ ನೀವು ಲಿರಿಕ್ಸ್ ನೋಡಿದ್ರೆ ಅಂದ್ರೆ ವಿಜುವಲ್ಸ್ ಮೂವಿ ನೋಡಿದವ್ರಿಗೆ ಗೊತ್ತಾಗುತ್ತೆ, ಇಟ್ ಈಸ್ ದ ಟಫೆಸ್ಟ್ ಲಿರಿಕ್ಸ್. ನಿನ್ನೆ ರಿಲೀಸ್ ಆಗಿದೆ, ಇದು ಟಫೆಸ್ಟ್ ಲಿರಿಕ್ಸ್ ಇದು. ಹೌದು ಸರ್ಗು ಸರೇ ಹೇಳಿತ್ತು ಅಂದ್ರೆ, ಒಂದೇ ಹಾಡಲ್ಲಿ ಎರಡು ತರಹದ ಎಮೋಷನ್ಸ್ ಇದೆ. ಹಿ ರೋಟ್ ಇಟ್ ಫಾರ್ ಅಸ್ ಅಂಡ್ ಅದಕ್ಕೆ ಜಯಂತ್ ಕೈಕಣಿ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಅವರೆಲ್ಲ ಅಂದ್ರೆ ದೇವ್ರ ತರ ನಮ್ಗೆ ರೈಟಿಂಗ್ ಇದರಲ್ಲಿ ಅಂತ ಅವರು ನಮ್ಮ ಮೂವಿದಾಗ ಕೆಲಸ ಮಾಡ್ರ ಅಂದ್ರೆ ಬಹಳ ಖುಷಿ ಆಯ್ತು. ಅಂಡ್ ಅವ್ರಿಗೆಲ್ಲ ಇನ್ಸ್ಪೈರ್ ಆಗಿ ಈಗಿನ ದಿನಗಳಲ್ಲಿ ಅಂದ್ರೆ ಹಿಟ್ ಹಾಡ್ಕೊಟ್ಟ ಪ್ರಮೋದ್ ಮರವಂತೆ ಅವರು ಸಹ, ಹಿ ಆಲ್ಸೋ ರೋಡ್ ಫಾರ್ ಅಸ್. ಅವರು ಸಿಂಗರ್ ಸಿರಿಯ ಅವ್ರದ್ದು ಕಾಂತಾರನಲ್ಲಿ ಇಟ್ಟಾಗಿತ್ತು. ನಮ್ದ್ರಲ್ಲಿ ಸಖಿಯ ಸಾಂಗ್ ಕೊಟ್ಟರು, ನಮ್ದೆ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಹೈಯೆಸ್ಟ್ ಸ್ಟ್ರೀಮಿಂಗ್ ಆಗಿದ್ದ ಸಾಂಗ್ ಅದು ನಮ್ದು. ಅದಾದ್ಮೇಲೆ ತ್ರಿಲೋಕ್ ತ್ರಿವಿಕ್ರಮ್ ಅವರು ಅವರು ಲಿರಿಕ್ಸ್ ಬರೆದಿದ್ದಾರೆ. ಅಂಡ್ ಎರಡು ಹೊಸ ಲಿರಿಸಿಸ್ಟ್ಗಳನ್ನ ಟ್ಯಾಲೆಂಟ್ ಹಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಅವರು, ದೇ ಆಲ್ಸೋ ರೋಟ್ ವಂಡರ್ಫುಲ್ಲಿ. ಈ ತರ ಮ್ಯೂಸಿಕ್ ಅಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋತಾ ಇತ್ತು. ಅದಾದ್ಮೇಲೆ ಇದಕ್ಕೆ ಹೋಗ್ತೀವಿ, ಏನಂತಾರೆ ಕಲರಿಂಗ್. ಕಲರಿಂಗಿಗೆ ಕಾರ್ತಿಕ್ ಅಂತ ಕೆಲಸ ಮಾಡಿದ್ರು. ಅದು ಆಸ್ಕರ್ಗೆ ನಾಮಿನೇಷನ್ ಆಗಿತ್ತು ಪೆಬಲ್ಸ್ ಅಂತ. ಆ ಮೂವಿಗೆ ಕಲರಿಸ್ಟ್ ಆಗಿ ಅವ್ರು ಕೆಲಸ ಮಾಡಿದ್ರು. ಅವರು ನಮ್ಮ ಡೈರೆಕ್ಟ್ರು, ನಮ್ಮ ಎಡಿಟರು ಮತ್ತು ಡಿಒಪಿ ಸರ್ ಎಲ್ಲರೂ ಸೇರಿ ಎಡಿಟಿಂಗ್ ಟೇಬಲಲ್ಲಿ ಕೂತಾಗ ಆ್ಯಂಡ್ ನಾವು ಶೂಟಿಂಗ್ ಮಾಡಿದ ವಿಜುವಲ್ಸು ಆಕಾಶ ಭೂಮಿ ಅನಿಸ್ಲತ್ತಿತ್ತು ನಮ್ಗೆ ನೋಡಿದಾಗ. ಓ ಹಿಂಗೆ ನಮ್ಮ ಪಿಕ್ಚರ್ ಇದು, ನಮ್ಮದೇ ಪಿಕ್ಚರ್ ಅದು ಹಿಂಗೆ ಕಾಣಿಸ್ತದ ಅಂತ. ದೇ ವರ್ಕ್ಡ್ ದೇರ್ ಬೆಸ್ಟ್ ಕಲರಿಸ್ಟ್ ಆಗಿ. ಆ್ಯಂಡ್ ಅದಾದಮೇಲೆ ನಾವು ಆಕಾಶ್ ಸ್ಟುಡಿಯೋನಲ್ಲಿ ನಮ್ಮ ಡಿ ಟಿ ಎಸ್ ಮಾಡಿಸ್ತೀವಿ. ಆ್ಯಂಡ್ ಅವರು ಅಂದರೆ ಕಂಟೆಂಟ್ ನೋಡಿ ಆ್ಯಂಡ್ ಅವ್ರದ್ದು ರೆಗ್ಯುಲರ್ ಏನು ಮೂವಿಗಳಿಗೆ ಹೆಂಗೆ ಚಾರ್ಜ್ ಮಾಡ್ತಾರೆ ಆ ಲೆವೆಲಿಗೆ ನನಗೆ ಚಾರ್ಜ್ ಮಾಡಲಿಲ್ಲ. ಆ್ಯಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನನ್ನ ಮೂವಿ ಚೆನ್ನಾಗಾದರೆ ನಾಳೆ ನಿಮ್ಮ ಹತ್ರ ಬಂದು ಒಂದಿಷ್ಟು ಅಮೌಂಟ್ ಇದು ಮಾಡ್ತೀನಿ, ಬಟ್ ಈ ಮೂಮೆಂಟಿಗೆ ನನ್ನ ಹತ್ರ ಇಷ್ಟು ಬಜೆಟ್ ಇದೆ ಅಂತ. ನನ್ನ ಏನು ಬಜೆಟ್ ಇದೆ ಆ ಬಜೆಟಿಗೆ ತಕ್ಕಂಗೆ ದೇ ವರ್ಕ್ಡ್. ಆ್ಯಂಡ್ ರುಕ್ಕು ಸರು, ರಾಹುಲ್ ಸರು, ಆಕಾಶ್ ಸ್ಟುಡಿಯೋ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದೇರ್ ಸಪೋರ್ಟ್. ಆ್ಯಂಡ್ ಇಷ್ಟು ನಮ್ಮ ಮೂವಿನಲ್ಲಿ ಕೆಲಸ ಮಾಡಿದವ್ರಿಗೆ ಯಾರಾದರೂ ಹೆಸರು ಬಿಟ್ಟಿದ್ರೆ ಅವ್ರಿಗೂ ಧನ್ಯವಾದಗಳು. ಆ್ಯಸ್ ಎ ಇದು ಏನಂದರೆ ಒಂದು ನನ್ನ ಕನಸಿತ್ತು ಅಂದರೆ, ಬೆಂಗಳೂರಿಗೆ ಗುಲ್ಬರ್ಗಾಲಿಂದ ಬಂದು ಒಂದು 11 ವರ್ಷ ಆಯ್ತು ನಾನು ಇಲ್ಲಿ ಬಂದು ನಂಗೆ ಪಿಕ್ಚರ್ ಮಾಡ್ಬೇಕಂತ ಆಸೆ ಇತ್ತು. ಅದು ಹೆಂಗೆ ಮಾಡ್ತೀನಿ, ಯಾವಾಗ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ನನಗೆ ಗೊತ್ತಿರಲಿಲ್ಲ. ಬಟ್ ಪಿಕ್ಚರ್ ಕಂಪ್ಲೀಟ್ ಆಗಿ ಇವತ್ತಿಗೆ 30 ದಿನ ಕಂಪ್ಲೀಟ್ ಆಗಿದೆ, ಭಾಳ ಖುಷಿ ಇದೆ. ಆ್ಯಂಡ್ ಫೈನಾನ್ಷಿಯಲಿ ಮೇ ಬಿ ಅಂದರೆ ನಾವು ಮೂವಿ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಅಂದ್ಕೊಂಡಿದ್ದ ಬಜೆಟಿಂದ ಒಂದು 6 ಪಟ್ಟು ಆಯಿತು ಸರ್ ಮೇಕಿಂಗ್ಗೆ ಮೂವಿಗೆ. ಅಂದ್ಕೊಂಡಿದ್ದ ಥರ 6 ಪಟ್ಟು ಅಂದರೆ ಅದು ಹೆಂಗೆ ನಾನು ಅರೇಂಜ್ ಮಾಡಿದೆ ಅದು ನನಗೆ ನಂಬಕ್ಕಾಗಲಿಲ್ಲ. ಈಗಲೂ ನಾನು ಕ್ವಶನ್ ಮಾಡ್ಕೊತೀನಿ ಅಂದರೆ ಇಷ್ಟು ಜನ ನನಗೆಲ್ಲ ಸಪೋರ್ಟ್ ಮಾಡಿದ್ರು ಅಂತ. ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇ ಬಿಲೀವ್ಡ್ ಇನ್ ಮೀ, ನಮ್ಮ ಮಗ ಏನೋ ಮಾಡತ್ತಾನ ಅಂದ್ರೆ ಕುಡಿದು ತಿಂದು ಚುಚೇನ್ ಮಾಡತ್ತಿಲ್ಲ ಅನ್ಸಿದ್ ಮಾಡತ್ತಾನ. ಖುಷಿ ಅಂದ್ರೆ ದೇ ಫೆಲ್ಟ್ ಹ್ಯಾಪಿ ಅಂದ್ರೆ ಮಾಡತ್ತಾನ ಚಲೋ ಆಗ್ತದ ಅಂತೇಳಿ. ನಮ್ಮ ಫಸ್ಟ್ ನಮ್ಮ ಪಪ್ಪ ಅವರು ಒಂದು ಕಡೆ ಅವರೊಂದಿಷ್ಟು ಚೆಕ್ ಕೊಟ್ರು, ನಮ್ಮ ತಾಯಿ ಕೊಟ್ರು. ಅದಾದ್ಮೇಲೆ ನನ್ನ ಫ್ರೆಂಡ್ ಪ್ರಕಾಶ್ ಅಂತ, ಹಿ ಸಪೋರ್ಟೆಡ್. ಅದಾದ್ಮೇಲೆ ಮೂವಿ ಫಸ್ಟ್ ಕಾಪಿನೇ ನಮ್ಮ ಕೈ ಮೇಲೆ ಆಯಿತು ಅಂದರೆ ಸೆನ್ಸಾರ್ ತನಕ ನನ್ನೇನು ನನ್ನ ಹತ್ರ ದುಡ್ಡಿತ್ತು ಅದಾಯಿತು. ಬಟ್ ಈಗ ರಿಲೀಸ್ಗೆ ಹೋಗ್ಬೇಕಂದ್ರೆ ರಿಲೀಸಿಗೆ ರೊಕ್ಕ ಇರಲಿಲ್ಲ. ನಂದೇನು ಸುಮ್ಮನೆ ಲಾಕ್ಡೌನ್ ಟೈಮ್ನ ನಿಧಿನ ಮಾತಾಡಿದ್ದೇನೆ, ತಮ್ಮ ಪಿಕ್ಚರ್ ಮಾಡಮ್ಮ ಓ ಟಿ ಟಿಗೆ ಬಿಡಮ್ಮ ಅಷ್ಟೇ ಇದ್ದಿತ್ತಿಲ್ಲ. ಬಟ್ ಮೂವಿ ಕಂಪ್ಲೀಟ್ ಆಗಿ ಬರತನ 2.5 ವರ್ಷ ಆಯಿತು. 2.5 ವರ್ಷನಾಗ ಅದು OTT ಮಾರ್ಕೆಟೇ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಥಿಯೇಟರ್ ರನ್ ಆಗಿಲ್ಲ ಅಂದರೆ ಮೂವಿ ತಗೊಳ್ಳೋದಿಲ್ಲ ಅವರು. ಸೊ ಥಿಯೇಟರ್ ರಿಲೀಸ್ ಅನಿವಾರ್ಯ ಆಯಿತು. ಅದು ಥಿಯೇಟರ್ ರಿಲೀಸ್ ಅನಿವಾರ್ಯ ಆಗಿದ್ದರಿಂದ ಏನಾಯ್ತು ಅಂದರೆ, ನಮಗೆ ಮೇನ್ ಸ್ಟ್ರೀಮ್ ಅವರು ಯಾರಾದರೂ ಸಪೋರ್ಟ್ ಮಾಡ್ತಾರೆ, ಮೇನ್ ಸ್ಟ್ರೀಮಿಂದ ನಮ್ಗೆ ಯಾರಾದರೂ ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಒಂದು ಹೋಪಲ್ಲಿ ಏನು ಮಾಡಿದೆ ಅಂದರೆ, ನಾವು ಸಣ್ಣಾಗಿದ್ದಾಗ ನೋಡೋದು ಎಸ್ಪೆಷಲಿ ನಂಗೆ ಇಂಟ್ರೂ ನೋಡೋದು ಭಾಳ ಆಸೆ. ನಾನು ಯಾವಾಗಲೂ ಇಂಟ್ರೂ, ಈಗೂ ಮೂವಿ ಮೇಕಿಂಗ್ಗಿಂತ ಇಂಟ್ರೂಗಳು ಭಾಳ ನೋಡ್ತೀನಿ ನಾನು. ನಿಮ್ದೆಲ್ಲ ಯೂಟ್ಯೂಬ್ ಚಾನಲ್ಗಳ್ದಾಗ ಏನು ಬಿಡ್ತೀರಿ, ಪೇಪರ್ಗಳ್ದಾಗ ಏನು ಬಿಡ್ತೀರಿ, ಆ ಇಂಟ್ರೂದಾಗ ಹೇಳ್ತಾರೆ ಹೊಸಬ್ರು ಬರಬೇಕು, ಹೊಸ ಡೈರೆಕ್ಟರ್ಗಳು ಬರಬೇಕು, ಒಂದು 10 ಮಂದಿ ಹೀರೋ ಬರಬೇಕು ಎಲ್ಲ ಅಂದರೆ, ಒಂದು 10 ಮಂದಿ ಹೀರೋಯಿನ್ಗಳು ಬರಬೇಕು ಹೊಸಬ್ರು ಎಲ್ಲ ಅಂದರೆ, ದೋಸ್ ಸ್ಟೇಟ್ಮೆಂಟ್ಸ್ ಹೆಂಗಾಗ್ತೀವಿ ಅಂದರೆ ದೋಸ್ ಅಫೆಕ್ಟ್ಸ್
ಅಂದರೆ ಅದು ಹೇಳಿದ್ದು ನಾವು ಹೊಸಬರು ಬರ್ಬೇಕಂತ ದೊಡ್ಡವರಲ್ಲ ಥರ ನಾವು ಪಿಕ್ಚರ್ ಮಾಡಬೇಕು ಅಂತ ಆ ಒಂದು ಮನಸ್ಸಿನಾಗ ಪಿಕ್ಚರ್ ಮಾಡ್ತೀವಿ. ಪಿಕ್ಚರ್ ಮಾಡಿದ್ಮೇಲೆ ಎಲ್ಲರದ್ದು ಬಾಗಿಲು ತಡ್ಕೋತ ಹೋಗ್ತೀವಿ, ಹೋಗ್ತೀವಿ ಮೇನ್ ಸ್ಟ್ರೀಮ್ನಾಗ ಹೋಗಿ ಸರ್ ನಮ್ಮ ಪಿಕ್ಚರ್ ಅಂದರೆ ಎಲ್ಲರಿಗೂ ನನ್ನ ಅಪ್ರೋಚ್ ಆಗಿದ್ದು ಅಫಿಷಿಯಲಿನೇ ಅಂತ ಹೇಳಕ್ಕೆ ಬಯಸ್ತೀನಿ. ಐ ಸೆಂಟ್ ಮೇಲ್ ಟು ಎವ್ರಿ ಪ್ರೊಡಕ್ಷನ್ ಹೌಸ್ ಇನ್ ದ ಮಾರ್ಕೆಟ್. ಅದಾದಮೇಲೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ಗಳು ಸಿಕ್ಕಾಗ ಅಂದರೆ ನಾನೊಂದು ಇದೇ ಡಿಸ್ಕಷನ್ ಮಾಡ್ತಿದ್ದೆ, ತಮ್ಮ ನಾವು ಪಿಕ್ಚರ್ ಮಾಡಿದ್ರೆ ದೊಡ್ಡ ತಪ್ಪಾಯ್ತಾ ಅಂತ. ಯಾಕೆ ಅಂದ್ರೆ ಅಟ್ ಖರಾಬ್ ನಾವೊಂದು ಚಲೋ ಮಾಡಿದೆವು, ಇಲ್ಲಾಂದ್ರೆ ಒಂದು ಖರಾಬ್ ಮಾಡಿದೆವು ಫುಲ್. ಯಾಕೆ ನಮ್ಮ ಪಿಕ್ಚರ್ ಯಾಕೆ ಯಾರು ತಗೊಳಲ್ಲ ತರ ಅಂದ್ರೆ ನಿದ್ದೆನೇ ಬರೋದಲ್ಲ ಅವಾಗ ಮೂವಿ ರೆಡಿ ಆದ್ಮೇಲೆ. ಅಂದ್ರೆ ಹತ್ತತ್ರ ಅಂದ್ರೆ ರೊಕ್ಕ ತೀರಿಸ್ಬೇಕಲ್ಲ, ನಾವು ಹೊರಗಿನ ತಂದಿದ್ದು 3 ವರ್ಷ ಜಾಬ್ ಬಿಟ್ಟಿದ್ದೆವು, IT ಜಾಬ್ ಬಿಟ್ಟು ಏನ್ ಮಾಡೋ ಜೀವನ, ಆ ತರ ಮನಸ್ಥಿತಿದಾಗ ನಾವಿದ್ದೀವಿ. ಬಟ್ ನಮ್ಗೆ ಮೇನ್ ಸ್ಟ್ರೀಮ್ ಇಂದ ನಮ್ಗೆ ಸಪೋರ್ಟ್ ಸಿಗ್ಲಿಲ್ಲ. ಇಟ್ ಈಸ್ ವೆರಿ ಸ್ಯಾಡ್. ಬಟ್ ಒಳಗೆ ಏನಿತ್ತಂದ್ರೆ ನಾವು ಚಲೋ ಪಿಕ್ಚರ್ ಮಾಡಿದ್ದೆವು, ನಮಗೆ ಅದು ನಮ್ಮ ಬೆನ್ ನಾವೇ ತಟ್ಕೊಳ್ಳೋದು ಹಂಗೆ ಮಾಡಿದೆವು. ನಾವು ಚಲೋ ಪಿಕ್ಚರ್ ಮಾಡಿದೆವು, ಅಂಜೋದು ಬೇಡ, ಏನೇನು ಮಾಡ್ಬೇಕು ಈಗ ನೆಕ್ಸ್ಟ್ ಥಿಯೇಟರ್ ರಿಲೀಸಿಗೆ ಅಂದ್ರೆ ಥಿಯೇಟರ್ ರಿಲೀಸಲಿಕ್ಕೆ ಏನು ಬೇಕು, ಡಿಸ್ಟ್ರಿಬ್ಯೂಷನ್ಸ್ ಇಲ್ಲಕ್ಕೆ ಒಂದೇ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋದ. ಎಲ್ಲರದು ಒಂದೊಂದು ರೇಟ್, ಒಂದು ಕಡೆ 5 ಲಕ್ಷ ಇರ್ತಾರೆ, ಒಂದು ಕಡೆ 4 ಲಕ್ಷ ಇರ್ತಾರೆ, ಒಂದು ಕಡೆ 3 ಲಕ್ಷ ಇರ್ತಾರೆ, ಒಂದು ಕಡೆ 1 ಲಕ್ಷ ಇರ್ತಾರೆ. ಅಂದರೆ ಈಗ ಇದು ಒಂದು ಮೊಬೈಲ್ ತೊಗೊಂಡ್ರೆ ಹೆಂಗಿರ್ತದೆ ಅಂದರೆ ಇದಕ್ಕೆ 40,000 ರೂಪಾಯಿನೇ ಇರ್ತದೆ, ಯಾರು ದುಕಾನ್ದಾಗ ಹೋದ್ರು ಚೇಂಜ್ ಆಗಲ್ಲ. ಬಟ್ ಡಿಸ್ಟ್ರಿಬ್ಯೂಷನ್ದಾಗ ಯಾಕೆ ರೊಕ್ಕ ಚೇಂಜ್ ಅದ, ಇದ್ರದೊಳಗೆ ಏನೋ ಗ್ಯಾಂಬಲಿಂಗ್ ಅದ, ಇದು ನಂಗೆ ಗೊತ್ತಾಗಬೇಕು ಅಂಥೇಳಿ ಒಂದು 20 ದಿನ ಗಾಂಧಿನಗರ ಆಟಾಡಿದೆ. ಡೈಲಿ ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋದೆ, ಕೇಳತ್ತೆ ಮಾತಾಡತ್ತೆ ಏನು ಎಂತ ಅಂತ. ಥ್ಯಾಂಕ್ಫುಲಿ ನನಗೆ ಐ ಗಾಟ್ ಟು ಮೀಟ್ ರೈಟ್ ಪೀಪಲ್. ರೈಟ್ ಪೀಪಲ್ಗಳು ಭೇಟಿಯಾಗೋ ಕಾರಣ ನನಗೆ ರಾಮೇನಹಳ್ಳಿ ಜಗನ್ನಾಥ್ ಸರು. ಆ್ಯಂಡ್ ನಮ್ಮ ಮೂವಿ ಫಸ್ಟ್ ಕಾಪಿ ನೋಡಿದಾಗ ಅವರು, TK ದಯಾನಂದ್ ಸರು, ಹರೀಶ್ ಮಲ್ಯ ಸರ್, ಇವರು 3 ಜನ ನಮ್ಮ ಮೂವಿನ ನಂಬಿದ್ದು. ಅಂದರೆ ಅಂದರೆ ನೀವೇನು ಪಿಕ್ಚರ್ ಮಾಡಿದ್ರು ನಿಮ್ಗೆ ಈಗ ಗೊತ್ತಾಗಲ್ಲ, ನಿಮ್ಮ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗ್ತಾ ಅಂತ ದಯಾನಂದ್ ಸರ್ ಹೇಳಿದ್ದು, ಹರೀಶ್ ಮಲ್ಯ ಸರ್ ಹೇಳಿದ್ದು, ಮತ್ತು ನಮ್ಮ ಜಗನ್ನಾಥ್ ಸರ್ ಹೇಳಿದ್ದು. ಆ್ಯಂಡ್ ಜಗನ್ನಾಥ್ ಸರ್ ಹೀ ಮೇಡ್ ಶ್ಯೂರ್ ಐ ಮೆಟ್ ರೈಟ್ ಪೀಪಲ್. ನನಗೆ ಚಂದನ್ ಫಿಲ್ಮ್ಸು ಸುರೇಶ್ ಸರ್ದು ಮೊಮ್ಮಗ ಕುನಾಲ್ ಅಂತ ನಂಗೆ ಫ್ರೆಂಡ್ ಪರಿಚಯ ಆದರು. ಆ್ಯಂಡ್ ಹೀ ಮೇಡ್ ಮೀ ಲರ್ನ್ ಡಿಸ್ಟ್ರಿಬ್ಯೂಷನ್. ನಂಗೇನು ಮಾಡಿದ್ರು ಪ್ರತಿಯೊಂದು ಡಿಸ್ಟ್ರಿಬ್ಯೂಷನಲ್ಲಿ ಏನೇನಾಗುತ್ತೆ, ಪ್ರತಿಯೊಬ್ಬರಿಗೂ ಭೇಟಿ ಮಾಡಿದ್ರು. PVR ಅವ್ರಿಗೆ ಭೇಟಿ ಮಾಡಿದ್ರು, ಐನಾಕ್ಸ್ ಅವ್ರಿಗೆ ಭೇಟಿ ಮಾಡಿದ್ರು, ಸಿನಿ ಪೊಲೀಸ್ ಅವ್ರಿಗೆ ಭೇಟಿ ಮಾಡಿದ್ರು, ಗೋಪಾಲನ್ ಅವ್ರಿಗೆ ಭೇಟಿ ಮಾಡಿದ್ರು, ಭಾರತ್ ಸಿನಿಮಾಸ್. ಅಂದರೆ ಇನಿಷಿಯಲಿ ನಮ್ಮದು ಪ್ಲ್ಯಾನ್ ಏನಿತ್ತಂದರೆ ಬರೀ ಮಲ್ಟಿಪ್ಲೆಕ್ಸಲ್ಲೇ ಮಾಡಬೇಕಂತ ಇತ್ತು. ನಾನು ಅನೌನ್ಸು ಹಾಗೆ ಮಾಡಿದ್ದೆ ಇಂಟರ್ನೆಟಲ್ಲಿ, ಅಂದರೆ ವಿ ಆರ್ ರಿಲೀಸಿಂಗ್ ಎಕ್ಸ್ಕ್ಲೂಸಿವ್ಲಿ ಆನ್ ಮಲ್ಟಿಪ್ಲೆಕ್ಸಸ್ ಓನ್ಲಿ, ನಾಟ್ ಸಿಂಗಲ್ ಸ್ಕ್ರೀನ್ ಅಂತ. ಯಾಕಂದರೆ ಸಿಂಗಲ್ ಸ್ಕ್ರೀನಿನ ಕಾಂಟ್ಯಾಕ್ಟ್ಸ್ಗಳು ಇಲ್ಲ, ರಿಲೀಸ್ ಮಾಡೋಕ್ಕೆ ರೊಕ್ಕನೂ ಇಲ್ಲ ಸಿಂಗಲ್ ಸ್ಕ್ರೀನಿಗೆ, ಹೆಂಗೆ ಮಾಡೋದು ಅಂತ. ಬಟ್ ಹೀ ಗೈಡೆಡ್ ಆ್ಯಂಡ್ ಅವರು ಅಂದರೆ 8 March ಬರಬೇಡ್ರಿ, ಅದೊಂದು ದೊಡ್ಡದು, 8 March ಬರಬೇಡ್ರಿ, ಶಿವರಾತ್ರಿ ದಿನ ಬರಬೇಡ್ರಿ, ರಿಲೀಸ್ಗಳವ ನಮ್ಗೇನು ಯಾವ ದಿನ ಬಂದರೂ ನಮಗೆ ಸಿಗೋದು ನಮ್ಮ ತಾಟೊಳಗೆ 4 ರೊಟ್ಟಿ ಅಂತ. ಆಯ್ತು, ಏನು ತಾಟ ತುಂಬ ಏನು ರೊಟ್ಟಿ ಕೊಡಲ್ಲ, 4 ರೊಟ್ಟಿ ಕೊಡ್ತಾರ, ಹಂಗೆ 4 ಸ್ಕ್ರೀನ್ ಸಿಗುತ್ತೋ ಅಂತ ಗೊತ್ತಿತ್ತು. ಅದ್ರ ಸಲಕ್ಕೆ ನಾವು ವಿ ಪ್ರಿಪೇರ್ಡ್, ಅಂದರೆ ನಾವು ಮೆಂಟಲಿ ಫೈನಾನ್ಷಿಯಲಿ ಆ್ಯಂಡ್ ಆಡಿಯನ್ಸ್ ವೈಸ್ ಫುಟ್ಫಾಲ್ಸ್ ಲೈಕ್ ಏನೇನು ಮಾಡಬೇಕು ಡೈರೆಕ್ಟ್ರು ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ತಮ್ಮ ಈಗ ವೀರೇಶ್ ಸಿಕ್ಕಿದೆ, ವೀರೇಶ್ ಈಗ ಏನು ಮಾಡಬೇಕು ಎಲ್ಲ ಮಾರ್ನಿಂಗ್ ಶೋಗೆ ಅದು ಕೆಲಸ ಮಾಡೋಣ. ಅದು ಅಂದರೆ ವಿ ಮೇಡ್ ಶ್ಯೂರ್ ನಮ್ಮ ಕಂಟೆಂಟ್ ಪೋಸ್ಟ್ಗಳಿಗೆ ಅಂದರೆ ಎಂಗೇಜ್ಮೆಂಟ್ ಇಲ್ಲಾಂದ್ರೂ ವಿ ಪೋಸ್ಟೆಡ್ ಆನ್ ಇಂಟರ್ನೆಟ್, ಸೊ ದಟ್ ಇನ್ಫಾರ್ಮೇಷನ್ ಹೋಗ್ಬೇಕಂತಿತ್ತು ನಮಗೆ. ವೀರೇಶ್ ಹೌಸ್ಫುಲ್ ಆಯಿತು, ವೀರೇಶ್ ಹೌಸ್ಫುಲ್ ಆದಮೇಲೆ ಗ್ಲೋಬಲ್ ಮಾಲಲ್ಲಿ ಹೌಸ್ಫುಲ್ ಆಯಿತು. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ, ಆ ದಿನ ಐ ವಾಸ್ ಲಿಟ್ರಲಿ ಅನ್ಕಾನ್ಷಿಯಸ್. ಅಂದರೆ ಇಡೀ ದಿನ ನಂದು ಮೂವಿ ರಿಲೀಸ್ ಆಗಿದ್ದ ದಿನ ನಂದು ಏನು ಅಲತ್ತ ಅಂತ ನಂಗೆ ಗೊತ್ತಾಗಲ್ಲಾಗಿತ್ತು. ಒಂದು ಮೇಬಿ ಒಂದು 40-45 ಕಾಲ್ಸ್ ಬಂದಿರಾಯಿತು, ಯಾವುದೂ ಅಟೆಂಡ್ ಮಾಡಿಲ್ಲ. ಅಂದರೆ ಅದು ರಪ್ಪ ಅಂತ 3 ವರ್ಷ ಜರ್ನಿ ಬರ್ತಿದೆ ಕಣ್ಣು, ಹೆಂಗೆ ಗುಲ್ಬರ್ಗಾ ವಾಪಸ್ ಹೋಗಲಿ, ಅವಪ್ಪಗೆ ಹೆಂಗೆ ಮುಖ ತೋರಿಸ್ಲಿ, ಈಗ ರೊಕ್ಕ ಕೊಟ್ಟವ್ರದ್ದು ಹೆಂಗೆ ಮುಟ್ಟಿಸ್ಲಿ, ಮೂವಿ ನಿಂದಿರ್ತದ ಇಲ್ಲ, ಏನಂದರೆ ಕರೆಕ್ಟ್ ಡಿಸಿಷನ್ ತೊಗೊಂಡ ಇಲ್ಲ, ನಮ್ಮೂರೇ ನೋಡಿರ, ಹಿಂಗ್ ನಾಳೆಗೆ ಶೋ ಇರ್ತಾವ ಇಲ್ಲ ಅಂಥದ್ದೇ ಅವೇ ಟ್ರಿಗರ್ ಅಲ್ಲತ್ತೀವು. ಗ್ಲೋಬಲ್ ಮಾಲ್ ಫಾಸ್ಟ್ ಫೀಲಿಂಗ್ ಅಂತ ಬಂತು, ರೆಡ್ ಅಂತ ಬಂತು. ಅದು ಒಂದೇನಂದ್ರೆ ಅಲ್ಲರೇ ನಮ್ಗೆ ಗೊತ್ತಿದ್ದವ್ರು ಯಾರೂ ಇರಲಿಲ್ಲ,
ಯಾರೋ ಅಂದರೆ ಆಡಿಯನ್ಸ್ಗಳೇ ಹೋಗಿದ್ದಾರೆ ಅಂದರೆ ನಮ್ದು ಟ್ರೇಲರ್ದೊಂದು ಇಂಪ್ರೆಷನ್ ಚೆನ್ನಾಗಿ ಬಿದ್ದಿತ್ತು ನಮಗೆ. ಆ ಟ್ರೇಲರ್ ನೋಡಿ ಥಿಯೇಟರ್ಗೆ ಬಂದಿದ್ದಾರೆ ಗ್ಲೋಬಲ್ ಮಾಲಲ್ಲಿ. ಗ್ಲೋಬಲ್ ಮಾಲ್ ಚೆನ್ನಾಗಿ ವರ್ಕ್ ಆಯಿತು. ವರ್ಕ್ ಆಗಿ ಸಂಜೆ ಒಂದು 5:30 ಅನ್ಕೊಂತೀನಿ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ರಿವ್ಯೂ ಬರುತ್ತೆ, 4-star ರೇಟಿಂಗ್ ಬರುತ್ತೆ ಮೂವಿಗೆ. ಅಲ್ಲಿಂದ ಮನುಷ್ಯ ಏನು ಅನ್ಕಾನ್ಶಿಯಸ್ ಇದ್ದೀನಂತಲ್ಲ ಒಂದೇ ಸತಿ ರಪ್ಪ ಅಂತ, ಮತ್ತೆ ಅದು ಕೆಲ್ಸಕ್ಕೆ ಬೀಸ್ಟ್ ಮೋಡಲ್ಲಿ ಮತ್ತೆ ಕೆಲ್ಸಕ್ಕೆ ಬಂದ್ವಿ. ಏನೇನು ಪ್ಲಾನಿಂಗ್ ಮಾಡೋದು, ಪಟ 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 ಪೋಸ್ಟರ್ಸ್ಗಳು ಹಂಗೆ ಕಂಟಿನ್ಯೂ ಪೋಸ್ಟರ್ ರೆಡಿ ಮಾಡೋದು, ಇಂಟರ್ನೆಟ್ಗೆ ಹಾಕೋದು, ಅದು ಎಂಗೇಜ್ಮೆಂಟ್ ಕಂಟಿನ್ಯೂ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೋಷಿಯಲ್ ಮೀಡಿಯಾನಲ್ಲಿ. ನಮ್ಗಿದ್ದಿದ್ದು ಶೋ ಏನು 8 ಕೊಟ್ಟಿದ್ರಲ್ಲ, ಸೆಕೆಂಡ್ ಡೇ ಥರ್ಡ್ ಡೇ ಫಾಸ್ಟ್ ಫೀಲಿಂಗ್ ಆಗ್ತೋಯ್ತು. ಮಂಡೇ ನನಗೆ ಡೈರೆಕ್ಟರ್ಗೆ ಬೆದರಿಕೆ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಥಿಯೇಟರ್ಗಳನ್ನಾಗಿ ರಿಲೀಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾಕೆ ಪಿಕ್ಚರ್ ಮಾಡ್ತೀರಿ ನೀವು? ಇವ್ರಿಗೆ ಬೀಳಿತಾರ, ನನಗೆ ಬೀಳಿತಾರ, ಮತ್ತು ವಾಟ್ಸಪ್ ನಂಬರ್ಗಳು ತೊಗೊಂಡು ವಾಟ್ಸಪ್ನಾಗ ಬೀಳಿತಾರ? ನಿಮ್ಮ ಪಿಕ್ಚರ್ ನೋಡೋಕೆ ಅಲ್ಲಿಂದ ಬರಬೇಕಲ್ಲಿತ್ತು, ಟಿಕೆಟ್ ಸಿಗಲ್ಲಾಗ್ಯಾವ. ಸೋಮವಾರ ತನಕ ಹೆಂಗಾಗಿತ್ತಂದರೆ ಫಸ್ಟ್ ವೀಕ್ 8th ರಿಲೀಸ್ ಮಾಡಿದ್ದೆವು ಅಂದರೆ 8th, 9th, 10th, 11th ನಮ್ಮ ಮೂವಿ ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ. ಆ್ಯಂಡ್ ಅಲ್ಲಿ ಗ್ಲೋಬಲ್ ಮಾಲಲ್ಲಿ ಟಿಲ್ ಟುಡೇ 28 ಹೌಸ್ಫುಲ್ ಶೋಸ್ ಹೋಗಿದೆ ಅಲ್ಲಿ. ಆ್ಯಂಡ್ ಓವರಾಲ್ ನಮ್ದು ಇಲ್ಲಿಯ ತನಕ 59 ಶೋಸ್ಗಳು ಹೌಸ್ಫುಲ್ ಆಗಿದೆ ಇಡೀ ಮೂವಿದು ನಮ್ಮದು ಥಿಯೇಟರ್ನಲ್ಲಿ ಕೊಟ್ಟಿರೋ ಶೋಸಲ್ಲಿ. ಆ್ಯಂಡ್ ಅದು ನಮಗೆ ಹೆಂಗಾಗಿದೆ ಶೋಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ನಾವು ಸುಮ್ಮನೆ ಯಾರು ಗೊತ್ತಿರಲಿಲ್ಲ. ಐ ವಾಂಟ್ ಟು ಥ್ಯಾಂಕ್ ಮೈ ಆರ್ಟಿಸ್ಟ್ ದೀಕ್ಷಿತ್ ಸರ್ ಆಗಿರಲಿ, ಚೈತ್ರಾ ಮ್ಯಾಮ್ ಆಗಿರಲಿ, ಮಂದಾರ ಮ್ಯಾಮ್ ಆಗಿರಲಿ, ಆ್ಯಂಡ್ ನಮ್ಮ ಹೋಲ್ ಟೆಕ್ನಿಷಿಯನ್ಸು. ಪ್ರತಿಯೊಬ್ಬರು ಪ್ರತಿ ಥಿಯೇಟರ್ ವಿಸಿಟ್ ಮಾಡಿದೀವಿ ನಾವು, ಪ್ರತಿ ಶೋ ಆದಮೇಲೆ ಪ್ರತಿಯೊಬ್ಬರು ಕೈ ಮುಗಿದೆ ಥ್ಯಾಂಕ್ಸ್ ಹೇಳಿದೀವಿ ನಮ್ಮ ಥಿಯೇಟರ್ಗೆ, ಅಂದರೆ ನಮ್ಮ ಮೂವಿ ನೋಡೋಕೆ ಥಿಯೇಟರ್ಗೆ ಬಂದಿಸಲಕ್ಕಂತ. ದಟ್ ರಿಯಲಿ ಹೆಲ್ಪ್ಡ್ ಅಸ್, ಅಂದರೆ ಅದು ಫುಡ್ ಫಾಲ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಐ ಡೋಂಟ್ ನೋ, ಅದು ನಾವು ಒಂದು ರಿಪಬ್ಲಿಕ್ ಡೇ ಅಂತ ನಾವು ಒಂದು ವಿಡಿಯೋ ಮಾಡಿದ್ವಿ, ಅಲ್ಲಿ ದೀಕ್ಷಿತ್ ಸರ್ ಅದ ವಿಡಿಯೋನಲ್ಲಿ ಮಾತಾಡಿದ್ರು ಜನರಿಂದಲೇ ಸಿನಿಮಾ, ಜನರೇ ಸಿನಿಮಾ ಅಂತ. ಆ ಲೈನು ನಮಗೆ ಪ್ರೂವ್ ಆಯಿತು. ಅಂದರೆ ಮೂವಿ ಏನು ನಾವು ಥಿಯೇಟರ್ನಾಗ 3rd week ನೋಡಿದೆವಲ್ಲ, 3rd weeku ಆಲ್ಮೋಸ್ಟ್ ಆಲ್ ಏನು ಶೋಸ್ಗಳಿತ್ತಲ್ಲ ಎಲ್ಲ ಹೌಸ್ಫುಲ್ ಇತ್ತು ನಮಗೆ. 3rd weekಿನ ಶೋಸ್ಗಳು ಹೌಸ್ಫುಲ್ ಆಗಿದ್ದು ನೋಡಿ, ಏನು 18 ಶೋಗಳು ಏನಿತ್ತು ಅದು ಟೋಟಲಿ 86 ಶೋಸ್ಗಳಾಯಿತು 4th weekಿಗೆ. ಆ್ಯಂಡ್ ಆ 4th weekಿಗೆ 86 ಶೋಸ್ ಆಯಿತು, ಬಟ್ ಫುಟ್ಫಾಲ್ ಕಮ್ಮಿ ಆಗ್ತಾಯಿತ್ತು, ಡಿಕ್ಲೈನ್ ಆಯಿತು. ಆ್ಯಂಡ್ ನಾನು ಪ್ರತಿ ವೀಕ್ ನಾನು ಏನು ನೋಡ್ತಿದ್ದೆ ಆ ನಂಬರ್ಸ್ಗಳು ಒಂದೇ ಸತಿ ಸಡನ್ನಾಗಿ ಡ್ರಾಪ್ ಆಯಿತು. ಅದು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾಕೆ ಚೆನ್ನಾಗಿ ಬರ್ತಿಲ್ಲ ಥಿಯೇಟ್ರಿಗೆ, ಅಥವಾ ಅಂದರೆ ಇಷ್ಟು ಎಂಗೇಜ್ಮೆಂಟ್ ಇದ್ದಿದ್ದು ಮೂವಿ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು, ಏನು ರೀಸನ್ಸ್ಗಳಿರ್ಬೋದು ಅಂತ. ಮತ್ತು ಇಂಟರ್ನೆಟ್ಟಿಂದು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ ಜನ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜನ IPL ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ವೀಕೆಂಡಿಗೆ ಹೌಸ್ಫುಲ್ ಆಗುತ್ತೆ ಶೋ, ಮತ್ತೆ ವೀಕ್ ಡೇಸ್ ಬರ್ತಿಲ್ಲ, ವೀಕೆಂಡ್ ಹೌಸ್ಫುಲ್ ಆಗುತ್ತದ. ಆ್ಯಂಡ್ ಈ ಥಿಯೇಟರ್ದು ಒಂದು ರೂಲ್, ಥಂಬ್ ರೂಲ್ ಏನಿದೆ ಅಂದರೆ, ಒಂದು ಶೋ ಅಂದರೆ ಒಂದು ಥಿಯೇಟ್ರಲ್ಲಿ ನಡೀತಾ ಇದ್ದಾರೆಂದರೆ ಒಂದು ವೀಕಲ್ಲಿ ಆನ್ ಎನ್ ಎವರೇಜ್ 40% ಎಕ್ಯುಪೆನ್ಸಿ ಇರಬೇಕು. ಅಂದರೆ ಇವು ಯಾರಿಗೂ ಗೊತ್ತಿರಲ್ಲ. ಆ್ಯಂಡ್ ಜನ ಏನು ಮಾಡ್ತಾರೆ ಅಂದರೆ ಶೋ ಯಾಕಿಲ್ಲ ಹಂಗಿಲ್ಲ, ನೀವು ಬಂದ್ರಂದ್ರೆ ಅದು ಶೋ ಫುಲ್ ಇತ್ತಂದ್ರೆ ನಾಳೆ ಒಂದಿದ್ದಿದ್ದು 2 ಹತ್ತದ. ಕಮ್ಮಿ 10 ಹೋಗಿ ನಂಗೆ ಇಲ್ಲಿ ಶೋ ಬೇಕು ಅಂತಂದ್ರೆ, ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಆ್ಯಸ್ ಎ ಪ್ರೊಡ್ಯೂಸರ್. ಡಿಸ್ಟ್ರಿಬ್ಯೂಟರ್ ಆಗಿ ಅವರು ಹೆಲ್ಪ್ಲೆಸ್ ಇರ್ತಾರೆ, ಎಕ್ಸಿಬಿಟರ್ ಆಗಿ ಅವರು ಹೆಲ್ಪ್ಲೆಸ್ ಇರ್ತಾರೆ, ನಾವು ಹಾಕಿದ ಅಮೌಂಟು ಬರೋದಿಲ್ಲ. ಬಟ್ ಓವರಾಲ್ ಇಟ್ ಈಸ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಸ್ ಎ ಪ್ರೊಡಕ್ಷನ್ ಹೌಸ್. ನಮ್ಮ ಪ್ರೊಡಕ್ಷನಿಂದ ಇದು ಮೊದಲೇ ಮೂವಿ ಅಂತ ಅನ್ನೋಕ್ಕೆ ಭಾಳ ಹೆಮ್ಮೆ ಇದೆ. ಆ್ಯಂಡ್ ನಮ್ದು ಈಗ ನಮ್ಮದೇ ಚಾನಲಲ್ಲೇ ನಾವು ಆಡಿಯೋ ಸಹ ಬಿಟ್ವಿ, ಆಡಿಯೋ ರೈಟ್ಸ್ ನಾವು ಯಾರಿಗೂ ಮಾರಲಿಲ್ಲ. ಆ್ಯಂಡ್ ಅದು ಮಾರಲಾರ್ದ ಡಿಸಿಷನ್ನು ಇವತ್ತು ಕರೆಕ್ಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ರೈಟ್ ನಾವು ವೆನ್ ವಿ ಸ್ಟಾರ್ಟೆಡ್ ಆಡಿಯೋ ಲೇಬಲಲ್ಲಿ ನಮ್ಮದು ಚಾನಲಲ್ಲಿ ಒಂದು 1,600 ಜನ ಎಷ್ಟು ಸಬ್ಸ್ಕ್ರೈಬರ್ ಇದ್ದರು, ಟುಡೇ ಮಾರ್ನಿಂಗ್ ಒಂದು 20,000 ಜನ ದಾಟಿದ್ದಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ನು. ಸೊ ನಮ್ಮ ಇನ್ಸ್ಟಿಂಕ್ಟ್ ಏನಿದೆ ಅದು ನಾವು ಫಾಲೋ ಮಾಡಬೇಕಂತ ನಾನು ಭಾವಿಸ್ತೀನಿ. ಆ್ಯಂಡ್ ಆ್ಯಸ್ ಎ ಟೀಮ್ ಆಗಿ ನಾವು ಅಂದ್ಕೊಂಡು ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೋ ಮಾಡಾಮು, ಅದು ಮುಂದೆ ದೇವ್ರಿಗೆ ಬಿಡಾಮು ಅಂತ ಅಂದಿದ್ವಿ. ಸೊ ದೇವ್ರದ್ದು ಈಗ ನಮ್ಮ ಈ ಟೈಮಲ್ಲಿ ನಮ್ಗೆ ಜನರಾದರು, ಜನರಿಂದ ನಮ್ಮ ಮೂವಿ ಚಲೋ ಹೋಯಿತು. ಆ್ಯಂಡ್ ಐ ಎಸ್ಪೆಷಲಿ ಥ್ಯಾಂಕ್ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಆಲ್ ನ್ಯೂಸ್ ಪೇಪರ್ಸ್
ಆ್ಯಂಡ್ ಆಲ್ ಪ್ರಿಂಟ್ ಮೀಡಿಯಾ ಟ್ರೋಲ್ ಪೇಜಸ್ ಆ್ಯಂಡ್ ಟ್ವಿಟರಲ್ಲಿ ಯಾರು ಹ್ಯಾಂಡಲ್ಸ್ ಇದೆ ಅವ್ರು ನಮ್ಮ ಮೂವಿ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಅವರು ನಮ್ಮ ಮೂವಿ ಬಗ್ಗೆ ಟ್ವೀಟ್ ಮಾಡಿದ್ರು ಅಂದ್ ಅವ್ರದ್ದು ನಮ್ಮ ದಿನಾನೇ ರಿಲೀಸ್ ಆಗಿತ್ತು ಮೂವಿ. March 8th ಅವ್ರ ಮೂವಿ ರಿಲೀಸ್ ಆದರು. ರಿಲೀಸ್ ಆಗಿ 5th day ಸರ್ ಟ್ವೀಟ್ ಮಾಡ್ತಾರೆ ಮೂವಿ ಬಗ್ಗೆ ಅಂದರೆ ಆ ಥರ ಸೆಲ್ಫ್ಲೆಸ್ನೆಸ್ ಇದ್ದಾಗ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ. ಆ್ಯಂಡ್ ಹೊಸಬ್ರ ಸಿನಿಮಾ ಮುಂದೆ ಬರೋಕ್ಕಾಗತ್ತೆ. ಆ್ಯಂಡ್ ಸುನಿ ಸರು ಸಹ ಅವರು ಥಿಯೇಟರ್ ಡೈರೆಕ್ಟಾಗಿ ಬಂದು ನೋಡಿದ್ರು. ಅಂದರೆ ನಮ್ಮ ಕಡೆಯಿಂದ ಏನು ಇನ್ವಿಟೇಷನ್ ಇರಲಿಲ್ಲ. ಆ್ಯಂಡ್ ನಮಗೆ ಅಂದರೆ ಅವ್ರಿಗೆ ಅಪ್ರೋಚ್ ಮಾಡೋಕ್ಕೂ ಹೆಂಗಂತ ಗೊತ್ತಿರಲಿಲ್ಲ. ಅವ್ರದವರೇ ಇಂಟರ್ನೆಟ್ನಲ್ಲಿ ನೋಡಿ ಅವರೇ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡಿ ಆ್ಯಂಡ್ ಅವ್ರ ಟೈಮ್ ಆ ಟೈಮಲ್ಲಿ ಅವ್ರದ್ದೊಂದು ಒಂದು ಮೂವಿ ರಿಲೀಸ್ ಆಗಿತ್ತು. ಆ ಮೂವಿ ರಿಲೀಸ್ ಆದಾಗ ನಮ್ಗೆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬ ಡೈರೆಕ್ಟ್ರಾಗಿ, ನನ್ನ ಮೂವಿ ನೋಡಿರೋದ್ರ ನಡೀತದ, ನೀವು ಬ್ಲಿಂಕ್ ಪಿಕ್ಚರ್ ನೋಡಬೇಕು ಅಂತ ಹೇಳ್ತಾರೆ ಸರ್. ಅದು ಮೇ ಬಿ ನನ್ನದು ಆ ದಿನ ನಾನು ನಿದ್ದೆ ಮಾಡಿಲ್ಲ. ಅಂದರೆ ಇಷ್ಟು ಸೆಲ್ಫ್ಲೆಸ್ ಆಗಿ ಒಬ್ಬ ಮನುಷ್ಯ ಹೆಂಗಿರ್ತಾರ ಅಂದರೆ ಒಬ್ಬ ಹೊಸೊಬ್ರಿಗೆ ಹೆಂಗೆ ಬೆನ್ ತಟ್ಲಾತಾರಲ್ಲ. ಆ್ಯಂಡ್ ಲಿಟ್ರಲಿ ಆ ಒಂದು ಸ್ಟೇಟ್ಮೆಂಟಿಂದ ನಮಗೆ ಟಿಕೆಟ್ಸ್ಗಳು ಭಾಳ ಕನ್ವರ್ಟ್ ಆಗಿದೆ ನಮಗೆ ನೆಕ್ಸ್ಟ್ ಡೇಗೆ. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನ್ಸೂರ್ ಸರು, ನಮ್ಮ ಹೇಮಂತ್ ಕುಮಾರ್ ಸರು, ಹೇಮಂತ್ ರಾವ್ ಸರು, ಅದಾದಮೇಲೆ ವೀರೇಂದ್ರ ಮಲ್ಲಣ್ಣ ಸರು, ವಸಂತ್ ಶೆಟ್ಟಿ ಸರು, ಅನೂಪ್ ಭಂಡಾರಿ ಸರು, ನಿರೂಪ್ ಭಂಡಾರಿ ಸರು, ನಮ್ಮ ಮಿನಿ ರೇಡಿಯೋ, ಅದಾದಮೇಲೆ ಫಿಲ್ಮಿ ಕಾರ್ನರು, ರಘು ಶಿವಮೊಗ್ಗದವರು. ಅದಾದಮೇಲೆ ಇದು ಹೇಳೋಕ್ಕೆ ನನಗೆ ಭಾಳ ಖುಷಿ ಇದೆ, ಬಿ ಗಣಪತಿ ಸರ್ ಸೀನಿಯರ್ ಜರ್ನಲಿಸ್ಟು, ಅವರು ಹಿ ಈಸ್ ದ ಫಸ್ಟ್ ಪರ್ಸನ್ ನಮಗೆ ಇಂಟರ್ವ್ಯೂ ಮಾಡಿದ್ದು ನಮ್ಮ ತಂಡಕ್ಕೆ, ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೌರಿ ಶಕ್ಕಿ ಸರು, ಆ್ಯಂಡ್ ಆಲ್ಮೋಸ್ಟ್ ಸ್ಪರ್ಶ ಅವ್ರಿಗೆ, ವೀರೇಂದ್ರ ಮಲ್ಲಣ್ಣ ಸರು, ಮತ್ತು ಕಾರ್ತಿಕ್ ಪತ್ತರು, ಕೈರಂ ವಾಶಿ ಸರು, ಎಲ್ರಿಗೂ ಅಂದರೆ ಲಿಸ್ಟು ಮುಗಿಯೋದೇ ಇಲ್ಲ, ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು, ಬಂದಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಹೋಪ್ಫುಲಿ ನಮ್ಮದು 50 ಕಂಪ್ಲೀಟ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಟೈಮ್ಗೆ, ನಿಮ್ಮ ಸಮಯಕ್ಕೆ, ಚಿರನುಣಿ ಇಡೀ ಚಿತ್ರದ ಧನ್ಯವಾದಗಳು. ಸಾರಿ, ಕ್ಯಾಮ್ರಾ ಕ್ಲೋಸ್ ಆಗೋಕ್ಕಿಂತ ಮುಂಚೆ ತೆರೆಯಿಂದ ತುಂಬ ಜನ ಕೆಲಸ ಮಾಡಿರ್ತಾರೆ, ಜೀವನ್, ಭರತ್ ಆ್ಯಂಡ್ ಮನೋಜ್, ಇನ್ನು ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ತುಂಬ ಹಗಲು ರಾತ್ರಿ ಕಷ್ಟಪಟ್ಟಂಥ ಹುಡುಗರು ಇವರು. ಆ್ಯಂಡ್ ಎಲ್ಲ ಫಿಲಮ್ ಮೇಕರ್ಸ್ ಆಗಬೇಕು ಅಂದ್ಕೊಂಡಿರೋರು, ನಿಮ್ಮ ಕ್ಯಾಮ್ರಾ ಮುಂದೆ ಇವರು ಮುಖ್ಯವಾಗಿ ಬರಬೇಕು ಮುಂದಿನ ದಿನ, ಮುಂದಿನ ದಿನದಲ್ಲಿ ಒಳ್ಳೆ ಸಿನಿಮಾ ಮಾಡೋರು.